Hey guys, good morning. Welcome to my new vlog. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ತುಂಬ ಕೆಲಸ ಇತ್ತು. ಅದಕ್ಕೆ ಮಾರ್ನಿಂಗ್ ಸೀನ್ಸು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಸೊ ನಾನು ನಿನ್ನೆ ಆನ್ ದ ವೇ ಬರ್ತಾ ನಾನೊಂದು ಬೋರ್ಡ್ ನೋಡಿದೆ, ಶ್ರೀಕೃಷ್ಣ ಸ್ವೀಟ್ಸ್ ಅಂತ. ಸೊ ಅದ್ರ ಪಕ್ಕದಲ್ಲಿ ಇನ್ನೊಂದು ಆ ಶಾಪ್ ಕೆಳಗಡೆ ಒಂದು ಬೋರ್ಡ್ ಹಾಕಿದ್ರು, ಮೈಸೂರ್ಪಾ ಮೆಲ್ಟಿಂಗ್ ಮ್ಯಾಜಿಕ್ ಅಂತ. ಸೊ ಅದೇನದು ಮೈಸೂರ್ಪಾ ಮೆಲ್ಟಿಂಗ್ ಮ್ಯಾಜಿಕ್ ಅಂತ ನಾನು ನೋಡೇ ಬಿಡೋಣ ಅಂತ ಹಿಂಗೆ ಆ ಸ್ವೀಟ್ ಸ್ಟಾಲ್ ಒಳಗಡೆ ಹೋದೆ. ಹೋಗಿ ಅಲ್ಲಿ ಏನಿದು ಮೆಲ್ಟಿಂಗ್ ಮೈಸೂರ್ಪಾ ಅಂತ ಕೇಳಿದಾಗ ಅವರು ಮೈಸೂರ್ಪಾಕ್ ಅಂತ ಹೇಳಿದ್ರು. ಸೊ ಅವರು ಅದನ್ನು ಬೇಸಿಕಲಿ ಮೈಸೂರ್ಪಾ ಅಂತ ಹೇಳ್ತಾರೆ ಶ್ರೀಕೃಷ್ಣ ಸ್ವೀಟ್ಸಲ್ಲಿ. ಸೊ ಅದೇನದು ಕೊಡಿ ನೋಡೋಣ ಅಂತ ಒಂದು ಪೀಸ್ ತೊಗೊಂಡೆ, ಹೇಗಿರುತ್ತೆ ಟೇಸ್ಟ್ ಮಾಡೋಣ ಅಂತ. ಫಸ್ಟ್ ಒನ್ ಪೀಸ್ ಟ್ರೈ ಮಾಡಿಬಿಟ್ಟು ಆಮೇಲೆ ಯಾವ ಥರ ಟೇಸ್ಟ್ ಇದೆ ಅಂತ ನೋಡಿಬಿಟ್ಟು ಮತ್ತೆ ಬೇಕಾದ್ರೆ ಮನೆಗೆ ತೊಗೊಂಡು ಹೋಗೋಣ ಅಂತ ಒಂದು ಪೀಸ್ ತೊಗೊಂಡೆ. ಬನ್ನಿ ನೋಡೋಣ ಇದು ಯಾವ ಥರ ಟೇಸ್ಟ್ ಇದೆ. ಈಗ ಫಸ್ಟು ಬಿಲ್ಲಿಂಗ್ ಮಾಡ್ಸೋಣ. ಬಿಲ್ಲಿಂಗ್ ಇವಾಗ ಆಗಿದೆ, ಈಗ ತೊಗೊಂಡು ಹೋಗಿ ಈಗ ಇದನ್ನು ಟೇಸ್ಟ್ ಮಾಡೋಣ. ನೋಡಿ ಯಾವ ಥರ ಇದೆ ಇದು ಮೈಸೂರ್ಪಾ, ಹುಲ್ಲು ತುಪ್ಪದಿಂದ ಮಾಡಿರೋ ಮೈಸೂರ್ಪಾ ಇದು. ಈಗ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಮೈಸೂರ್ಪಾ. ಬಾಯಲ್ಲಿಟ್ಟರೆ ಆಲ್ರೆಡಿ ಮೆಲ್ಟಿಂಗ್ ಆಗ್ತಾಯಿದೆ. ನೋಡಿ ಯಾವ ಥರ ಇದೆ ಮೈಸೂರ್ಪಾ. ಸೊ ಅದಕ್ಕೆ ಅವ್ರು ಹೇಳೋದು ಮೆಲ್ಟಿಂಗ್ ಮ್ಯಾಜಿಕ್ ಅಂತ. ಸೊ ನಾನು ಮೆಲ್ಟಿಂಗ್ ಮ್ಯಾಜಿಕ್ ಮೈಸೂರ್ಪಾನ ಟ್ರೈ ಮಾಡಿದ್ದಾಯಿತು. ಸೊ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಅದಕ್ಕೆ ಕಾಲು ಕೆ ಜಿ ಮನೆಗೆ ತೊಗೊಂಡು ಹೋಗೋಣ ಅಂತ ಮತ್ತೆ ಕೌಂಟ್ರಿಗೆ ಬಂದು ತೊಗೊಂಡಿದ್ದೀನಿ. ಸೊ ನೋಡಿ ತೊಗೊಂಡಿರೋ ಬ್ಯಾಗ್ ಇದು. ಸೊ ಇದನ್ನು ತೊಗೊಂಡು ಈಗ ಮನೆಗೆ ಹೋಗಿ ಮತ್ತೆ ಟೇಸ್ಟ್ ಮಾಡೋಣ. ಆದರೂ ಈ ಥರ ನಾನು ಮೈಸೂರ್ಪಾ ಎಲ್ಲೂ ನಾನು ಟೇಸ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಕಾಲು ಕೆ ಜಿ ಮತ್ತೆ ಮನೆಗೆ ತೊಗೊಂಡಿರೋದು, ಮತ್ತೆ ಮನೆಗೆ ಹೋಗಿ ಟೇಸ್ಟ್